ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು. ಆದರೆ ಅವರು ಉಸಿರಾಡ್ತಾ ಇದ್ದರು. ಸೊ ಉಸಿರಾಡ್ತಾ ಇದ್ದ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಇಮಿಡಿಯೇಟಾಗಿ ಸಿ ಟಿ ಸ್ಕ್ಯಾನ್ ಮಾಡಿದ್ವಿ, ಬ್ರೈನ್ದು ಸಿ ಟಿ ಸ್ಕ್ಯಾನ್ ಮಾಡಿದ್ವಿ. ಆ ಬ್ರೈನ್ ಸಿ ಟಿ ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಮಿದುಳಿನ ಬಲಭಾಗದಲ್ಲಿ ಬಹಳಷ್ಟು ಜಾಸ್ತಿ ಮಟ್ಟಿಗೆ ಏಟು ಹೊಡೆತ ಬಿದ್ದಿತ್ತು ಬಲಗಡೆ ಮಿದುಳಿಗೆ. ಅದೇ ಥರ ಏನಾಗಿತ್ತು ಅಂದರೆ ಮಿದುಳು ಒಳಗಡೆ ಕೂಡ ರಕ್ತಸ್ರಾವ ಆಗಿತ್ತು. ಮಿದುಳು ಮೇಲೆ ಊತ ಬಾವು ಭಾಳ ಜಾಸ್ತಿ ಮಟ್ಟಿಗೆ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಫ್ಯಾಮಿಲಿ ಹತ್ರ ಮಾತಾಡಿದ್ವಿ. ಫ್ಯಾಮಿಲಿ ಅವ್ರಿಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಮಿಡಿಯೇಟಾಗಿ ನಾವು ಸರ್ಜರಿ ಮಾಡಿಬಿಟ್ವಿ. ಇನ್ಫ್ಯಾಕ್ಟ್ ನಾನು ವಿದಿನ್ ಫ್ಯೂ ಮಿನಿಟ್ಸಲ್ಲೇ ಅವ್ರನ್ನ ನಾವು ಶಿಫ್ಟ್ ಮಾಡಿದ್ವಿ. ನಾನು ಇಲ್ಲೇ ಇದ್ದೆ. ಸುಮಾರು ಒಂದು 4-4.5 ಗಂಟೆ ಬೆಳಿಗ್ಗೆ ಅಷ್ಟರಲ್ಲಿ ನಾನು ಸರ್ಜರಿ ಮುಗಿಸಿದೆ. ಅದೇನು ಮಿದುಳಿನ ಏನು ಒಳಗಡೆ ರಕ್ತಸ್ರಾವ ಆಗಿತ್ತು ಅದನ್ನು ನಾವು ಆಪರೇಷನ್ ಮಾಡಿ ತೆಗೆದ್ವಿ. ಆಪರೇಷನ್ ಮಾಡಿ ತೆಗೆದು ಊತವನ್ನು ಕಮ್ಮಿ ಮಾಡೋಕ್ಕೆ ನಾವು ಕೆಲವು ಪ್ರೊಸೀಜರ್ ಎಲ್ಲ ಮಾಡ್ತೇವೆ. ಅದನ್ನು ಮಾಡಿ ಸುಮಾರು 4-4.5 ಸುಮಾರು ಅವ್ರನ್ನ ಮತ್ತೆ ನ್ಯೂರೋ ಐ ಸಿ ಯುಗೆ ಶಿಫ್ಟ್ ಮಾಡಿ ಮತ್ತೆ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾನೆ ಇದ್ದೇವೆ. ಏನಾಗ್ತಾ ಇದೆ ಅಂದರೆ ಈಗ 36 ಗಂಟೆ ಆದ ಬಳಿಕನೂ ಕೂಡ ಅವ್ರಿಗೆ ಅವ್ರದ್ದು ಈ ಬ್ರೈನ್ ಕಡೆಯಿಂದ ಅಂದರೆ ನ್ಯೂರಾಲಜಿಕಲ್ ರೆಸ್ಪಾನ್ಸ್ ಕಡೆಯಿಂದ ಯಾವುದೇ ಥರದ್ದು ರೆಸ್ಪಾನ್ಸ್ ಆಗ್ತಾ ಇಲ್ಲ. ಮೊದಲು ಅಟ್ಲೀಸ್ಟ್ ಅವರು ಉಸಿರಾಡ್ತಾ ಇದ್ರು, ಬ್ರೀದ್ ಮಾಡ್ತಾ ಇದ್ರು. ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ಈವನ್ ಅವ್ರದ್ದು ಬ್ರೀದಿಂಗ್ ಕೆಪಾಸಿಟಿ ಕೂಡ ಈಗ ಇಲ್ಲ ಅವ್ರದ್ದು. ಅದೇ ಥರ ನಾವು ಹಲವಾರು ಬ್ರೈನ್ ಬಗ್ಗೆ ನಾವು ಹಲವಾರು ರೆಸ್ಪಾನ್ಸಸ್ಸನ್ನು ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿ ನೋಡಿದಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ಬ್ರೈನ್ದು ಫಂಕ್ಷನ್ಸು ಎಲ್ಲನೂ ಬ್ರೈನ್ದು ಏನು ಕೆಲಸ ಚಟುವಟಿಕೆ ಏನಿದೆ ಅದು ಎಲ್ಲನೂ ನಿಂತು ಹೋಗಿದೆ. ಇದನ್ನು ನಾವು ಬ್ರೈನ್ ಫೇಲ್ಯೂರ್ ಅಂತ ಹೇಳ್ತೇವೆ. ಏನಾಗುತ್ತೆ ಅಂದರೆ ಇಷ್ಟೊಂದು ಊತ ಬಾವು ಬ್ರೈನ್ ಮೇಲೆ ಬಂದಾಗ, ಯಾಕಂದರೆ ಆ ತೀವ್ರತೆ ಎಷ್ಟು ಜಾಸ್ತಿ ಇತ್ತು, ಆಕ್ಸಿಡೆಂಟ್ ತೀವ್ರತೆ ಎಷ್ಟು ಜಾಸ್ತಿ ಇತ್ತು ಅಂದರೆ ಆ ಮಿದುಳಿನ ಮೇಲೆ ಬೀಳುವ ಏನು ಹೊಡೆತ ಇರುತ್ತೆ ಮತ್ತು ಅದರಿಂದ ಆಗುವಂಥ ಏನು ಊತ ಇರುತ್ತೆ ಅದನ್ನು ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಒಂದು ಟೈಮ್ ಇರಲ್ಲ. ಆ ಟೈಮ್ ಒಳಗಡೆ ಅವರು ಇಂಪ್ರೂವ್ಮೆಂಟ್ ಆಗಬೇಕು. ಆದರೆ ಏನಾಗ್ತಾ ಇದೆ, ನಾವು ಏನೇ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅದರಿಂದ ಅವರಿಗೆ ಅವರ ಮಿದುಳಿನ ಊತಕ್ಕೆ ಯಾವುದೇ ಥರದ್ದು ಪರಿಣಾಮ ಬೀರ್ತಾ ಇಲ್ಲ. ಇದೊಂದು ತೀವ್ರ ಸ್ವರೂಪದ ಬ್ರೈನ್ ಇಂಜುರಿ ಆಗಿರೋದ್ರಿಂದ ಅವ್ರಿಗೆ ಅದರಿಂದ ಈಚೆ ಬರೋಕ್ಕೆ ಆಗ್ತಾ ಇಲ್ಲ. ಈಗದ ಪರಿಸ್ಥಿತಿನಲ್ಲಿ ಈಗ ನಾನು ಅವ್ರನ್ನ ಜಸ್ಟ್ ನೋಡಿಕೊಂಡೇ ಬರ್ತಾ ಇರೋದು. ಅವರು ಅವ್ರದ್ದು ಬ್ಲಡ್ ಪ್ರೆಷರು ಅವ್ರದ್ದು ಏನು ದೈಹಿಕ ಏನು ಫಂಕ್ಷನ್ಸ್ ಇದೆಯೋ ಅದೆಲ್ಲ ಓಕೆ. ಅವರು ಯೂರಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಬ್ಲಡ್ ಪ್ರೆಷರ್ ಎಲ್ಲ ಸರಿ ಇದೆ. ಆದರೆ ನ್ಯೂರಾಲಜಿಕಲಿ ಅಂದರೆ ಬ್ರೈನ್ ಕಡೆಯಿಂದ ಅವ್ರದ್ದು ಯಾವುದೂ ರೆಸ್ಪಾನ್ಸ್ ನಮಗೆ ಕಂಡು ಬರ್ತಾ ಇಲ್ಲ. ಈ ಸ್ಟೇಜ್ ಏನಾಗುತ್ತೆ, ಇದೇ ಥರ ಕಂಟಿನ್ಯೂ ಆದರೆ ಇದು ಬ್ರೈನ್ ಫೇಲ್ಯೂರ್ ಸ್ಟೇಜಿಗೆ ಹೋಗುತ್ತೆ. ಬ್ರೈನ್ ಫೇಲ್ಯೂರ್ ಸ್ಟೇಜಿಗೆ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಮತ್ತೆ ಅವರು ಮರುಕಳಿಸಿದಾಗಲಿ ಅಥವಾ ಅವರು ಮತ್ತೆ ಅವ್ರದ್ದು ಯಾವುದೇ ಥರದ್ದು ಬ್ರೈನ್ ಫಂಕ್ಷನಿಂಗ್ ಮತ್ತೆ ವಾಪಸ್ ಬರೋದು ಸಾಧ್ಯತೆ ಕಮ್ಮಿ ಆಗುತ್ತೆ. ಸೊ ಈ ಥರ ಅವ್ರದ್ದು ಪರಿಸ್ಥಿತಿ ಇವಾಗ ಇದೆ. ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಈಗ ಬ್ರೈನ್ ಮಿದುಳುಗೆ ಬಿದ್ದಿರೋ ಹೊಡೆತನೇ ಇರ್ಬೋದು ಅಥವಾ ಸ್ಟ್ರೋಕೇ ಇರ್ಬೋದು, ಇವಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಇರುತ್ತೆ ಅದರದ್ದೆಲ್ಲ ಪ್ರೋಟೋಕಾಲ್ ಪ್ರಕಾರನೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಯಾವುದನ್ನು ನಾವು ಕಮ್ಮಿ ಮಾಡಿಲ್ಲ. ನಿನ್ನೆ ರಾತ್ರಿ ಮೆಡಿಕಲ್ ಬುಲೆಟಿನಲ್ಲಿ ಕೂಡ ನಾನು ಅದನ್ನೇ ಹೇಳಿದೆ, ವಾಟ್ ಎವರ್ ಪಾಸಿಬಲ್ ಟ್ರೀಟ್ಮೆಂಟ್ ವಿ ಆರ್ ಎಕ್ಸ್ಟೆಂಡಿಂಗ್ ಆಲ್ ದ ಸಪೋರ್ಟ್ ಅಂತ. ನಾವು ಯಾವುದೇ ಟ್ರೀಟ್ಮೆಂಟು ಇದು ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಏನೂ ಇಲ್ಲ. ನಾವು ಏನೇನಾಗುತ್ತೋ ಎಲ್ಲವನ್ನು ಕೊಡ್ತಾ ಇದ್ದೇವೆ, ಕೊಟ್ಟು ಮುಗಿಸಿದ್ದೇವೆ ಕೂಡ. ಇಲ್ಲ, ಏನಾಗ್ತಾ ಇದೆ ಈ ಬ್ರೈನ್ ಫೇಲ್ಯೂರ್ ಸ್ಟೇಜಲ್ಲಿ ಏನಾಗ್ತಾ ಇದೆ ಅಂದರೆ ಬ್ಲಡ್ ಪ್ರೆಷರ್ ಇದ್ದಂಗೆ ಇರಲ್ಲ. ಒಂದ್ಸಲ 130 ಹೋಗುತ್ತೆ, ಇನ್ನೊಂದು 5 ನಿಮಿಷದಲ್ಲಿ 80 ಬರುತ್ತೆ. ಹಾರ್ಟ್ ರೇಟು ಕೂಡ ಒಂದ್ಸಲ 110 ಹೋಗ್ತಾ ಇದೆ, ಒಂದ್ಸಲ 30 ಬರ್ತಾ ಇದೆ. ಈ ಥರ ಇರೋದ್ರಿಂದ ಇದನ್ನು ಒಂಥರ ಅನ್ಸ್ಟೇಬಲ್ ಸ್ಟೇಟ್. ಈ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆದಾಗ ಏನಾಗುತ್ತೆ, ಬ್ರೈನ್ ಫೇಲ್ಯೂರ್ ಆದಾಗ ಏನಾಗುತ್ತೆ, ಹಾರ್ಟಿಗೆ ಕರೆಕ್ಟಾಗಿ ಸಿಗ್ನಲ್ ಹೋಗಲ್ಲ. ಆವಾಗ ಇವ್ರದ್ದು ಬ್ಲಡ್ ಪ್ರೆಷರ್ ಕಮ್ಮಿ ಆಗೋದು ಮತ್ತು ಹಾರ್ಟ್ ರೇಟು ಜಾಸ್ತಿ ಕಮ್ಮಿ ಆಗೋದು ಆಗುತ್ತೆ. ಅದಕ್ಕೆ ನಾವು ಈ ಸ್ಟೇಜನ್ನು ನಾವು ಬ್ರೈನ್ ಫೇಲ್ಯೂರ್ ಸ್ಟೇಟ್ ಅಂತಲೇ ಹೇಳೋದು. ಅವ್ರದ್ದು ಜಿ ಸಿ ಎಸ್ ಸ್ಕೋರ್ ಅವ್ರು ಬಂದಾಗಲೇ 3 ಇತ್ತು. ಸೊ ಜಿ ಸಿ ಎಸ್ ಅಲ್ಲಿ 3 ಕಮ್ಮಿ, 3 ಕಮ್ಮಿ ಆಗಲ್ಲ ಅದು. ಸೊ 3 ಇತ್ತು ಅವ್ರು ಬಂದಾಗ್ಲೂ, 3 ಇತ್ತು. ಅವ್ರಿಗೆ ಯಾವುದೇ ಥರದ್ದು ಬ್ರೈನ್ನಲ್ಲಿ ಫಂಕ್ಷನಿಂಗು ಬಂದ ಟೈಮಲ್ಲೂ ಇರಲಿಲ್ಲ, ಆದರೆ ಉಸಿರಾಡ್ತಾ ಇದ್ರು ಅವರು. ಸೊ ಉಸಿರಾಡ್ತಾ ಇರೋದ್ರಿಂದ ಅದು ಒಂದು ಬ್ರೈನ್ ಸ್ಟೆಮ್ ಸೈನ್ಸ್ ಏನೇ. ಸೊ ಆದ್ದರಿಂದ ನಾವು ಅವ್ರಿಗೆ ಸ್ಕ್ಯಾನ್ ಮಾಡಿ ಸರ್ಜರಿ ಮಾಡಿದ್ದು ಕೂಡ. ಈಸ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಕೋಮಾ. ಅವರು ಬಂದಾಗಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಅವರು ಈಸ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಕೋಮಾ. ಅಂದರೆ ನೀವು ಜಿ ಸಿ ಎಸ್ ಅಂತ ಹೇಳ್ತಾ ಇದ್ರೆ ಅದು 3 ಇತ್ತು, ಈಗಲೂ 3 ಇದೆ ಅವ್ರದ್ದು. ಅದು ರೇಸ್ ಆಗಬೇಕು ಅಂದರೆ ಅವ್ರು ಮತ್ತೆ ಕಣ್ಣು ತೆಗಿಬೇಕು, ಅವ್ರ ಕೈಕಾಲು ಮೂವ್ಮೆಂಟ್ ಮಾಡಬೇಕು, ಅವ್ರು ಮತ್ತೆ ಅವರು ರೆಸ್ಪಾನ್ಸ್ ಬ್ರೈನಿಂದ ತೋರಿಸ್ಬೇಕಲ್ಲ. ಅದಾಗೋಕ್ಕಿಂತ ಮೊದಲೇ ಬ್ರೈನ್ ಸ್ಟೆಮ್ ಫೇಲ್ಯೂರ್ಗೆ ಹೋದರೆ ಅಥವಾ ಬ್ರೈನ್ ಫೇಲ್ಯೂರ್ಗೆ ಹೋದರೆ, ಯಾಕಂದರೆ ಬಿದ್ದಿರುವ ಹೊಡೆತ ಎಷ್ಟು ಜಾಸ್ತಿ ಇತ್ತು ಅಂದರೆ ಅವರ ತಲೆಬುರುಡೆ ಕೂಡ ಫ್ರ್ಯಾಕ್ಚರ್ ಆಗಿತ್ತು.
ಸೊ ಅಂಥದ್ರಲ್ಲಿ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಆಗಿರುವ ಏನು ಇಂಜುರಿ ಏನಿರುತ್ತೆ, ಬಾವು ಊತ ಏನಿರುತ್ತೆ, ಅದನ್ನು ನಾವು ಆಮೇಲೆ ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲ್ಲ. ಅದಕ್ಕಿಂತ ಮೊದಲೇ ಅವರು ಡಿಟೇರಿಯೇಟ್ ಆಗಿ ಅದು ಸ್ಪಂದಿಸದೇ ಇರ್ಬೋದು ಟ್ರೀಟ್ಮೆಂಟ್ಗೆ. ಅದೇ ಥರ ವಿಜಯ್ ಅವ್ರ ಕೇಸಲ್ಲೂ ಅದೇ ಥರ ಆಗ್ತಾ ಇದೆ. ನೋಡಿ, ಈ ಥರ ಬ್ರೈನ್ ಸ್ಟೆಮ್ ಫೇಲ್ಯೂರ್ಗೆ ಹೋದ್ಮೇಲೆ ಅಥವಾ ಬ್ರೈನ್ ಫೇಲ್ಯೂರ್ಗೆ ಹೋದ್ಮೇಲೆ ನ್ಯೂರಾಲಜಿಕಲ್ ರಿಕವರಿ ಅಂತೂ ಇರಲ್ಲ. ನ್ಯೂರಾಲಜಿಕಲ್ ರಿಕವರಿ ಅಂದರೆ ಮತ್ತೆ ಅವ್ರು ಕಣ್ಣು ಬಿಡೋದು, ಮಾತಾಡೋದು, ಮಾತು ಅರ್ಥ ಆಗೋದು, ನೋಡೋದು, ಪ್ರಜ್ಞೆ ಬರುವಂಥದ್ದು ಅವು ಏನೂ ಆಗಲ್ಲ. ಆದರೆ ಏನಿರುತ್ತೆ ಅಂದರೆ ಬ್ಲಡ್ ಪ್ರೆಷರು, ಆಮೇಲೆ ಪಲ್ಸ್ ರೇಟು, ಬಿ ಪಿ, ಯಾಕಂದರೆ ಅವರು ಫುಲ್ ಲೈಫ್ ಸಪೋರ್ಟ್ ಸಿಸ್ಟಮಲ್ಲಿದ್ದಾರೆ, ವೆಂಟಿಲೇಟರ್ ಮೇಲೆ ಇದ್ದಾರೆ. ಸೊ ವೆಂಟಿಲೇಟರ್ ನಾವು ಎಲ್ಲಿ ತನಕ ಇಡ್ತೇವೋ ಅಲ್ಲಿ ತನಕನೂ ಎಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತವೆ. ಉಸಿರಾಟನೂ ನಡೆಯುತ್ತೆ, ಹಾರ್ಟು ಬೀಟ್ ಆಗ್ತಾ ಇರುತ್ತೆ, ಆಮೇಲೆ ಜೀರ್ಣಕ್ರಿಯೆನೂ ಆಗ್ತಾ ಇರುತ್ತೆ, ಕಿಡ್ನಿನೂ ಕೆಲಸ ಮಾಡ್ತಾ ಇರುತ್ತೆ, ಎಲ್ಲ ಹೋಗ್ತಾನೆ ಇರುತ್ತೆ. ಸೊ ಅದರಿಂದ ಫುಲ್ ಲೈಫ್ ಸಪೋರ್ಟ್ ಸಿಸ್ಟಮ್ನ ನಾವು ಕಂಟಿನ್ಯೂ ಮಾಡ್ತೇವೆ.